ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ನಾನು ಪಾಸ್ಟರ್ ಆಲ್ಫೋನ್ಸ್ ಡೆಮೆಲ್ಲೊ, ಗ್ರೇಸ್ ಅಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ಸರ್ವ ಶಕ್ತನ ತಂದೆದ ಪರಲೋಕದವರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ಈ ಒಂದು ರಾತ್ರಿ ವೇಳೆ ಸಂಧಾನದಲ್ಲಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು. ಬಿಗ್ಜಿಯ ವಾಹಿನಿ ವೀಕ್ಷಿಸುವ ಎಲ್ಲ ದೇವಜನರು ಯಾವ್ಯಾವ ಪ್ರಾಂತ್ಯಗಳಿಂದ ಯಾವ್ಯಾವ ಪ್ರದೇಶಗಳಿಂದ ವೀಕ್ಷಿಸ್ತಾರೋ, ಪ್ರತಿಯೊಬ್ಬರ ಹೃದಯಗಳನ್ನು ನೀನು ಬಲ್ಲವನಾಗಿದ್ದೀ. ಅವರೊಂದಿಗೆ ಮಾತಾಡೋ ಸ್ವಾಮಿ, ಅವರ ಆಲೋಚನೆಗಳನ್ನು ತಿಳಿದ ದೇವರು, ಅವರ ಯಾವ ವಿಷಯಕ್ಕಾಗಿ ಅವರು ನಿನ್ನನ್ನು ಪ್ರಾರ್ಥಿಸ್ತಿದ್ದಾರೋ ಅವೆಲ್ಲವನ್ನು ಬಲ್ಲ ದೇವರಾಗಿದ್ದೀ. ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ನೀನು ಉತ್ತರವಾಗಿ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅನಾರೋಗ್ಯದಲ್ಲಿ ಜನರಿಗೆ ನಿನ್ನ ಆರೋಗ್ಯದ ವಾಕ್ಯಗಳ ಮೂಲಕ ಮಾತಾಡು ಸ್ವಾಮಿ. ಸಮಸ್ಯೆಯಲ್ಲಿ ಜನ ಸಮಸ್ಯೆ ಪರಿಹಾರವಾಗಿ ಮಾತಾಡು ಸ್ವಾಮಿ. ಸ್ತೋತ್ರ. ಎಲ್ಲಿ ಕಲಿಬಿಲಿ ಅಸಮಾಧಾನ ಉಂಟು ಅಲ್ಲಿ ಸಮಾಧಾನ ದಯಪಾಲಿಸು. ಯಾವುದೇ ದುಶ್ಚಟದಿಂದ ಅವರು ಬಿದ್ದಂಥ ಜನರಾಗಿದ್ದರೆ ನಿನ್ನ ವಾಕ್ಯ ಅದು ಬಿಡಿಸುವುದಾಗಿದೆ. ಬಂಧನಗಳು ಬಿಡಿಸುವ ವಾಕ್ಯ ನಿನ್ನ ರಕ್ತ ಅದು ತೊಳೆದು ಶುದ್ಧಿ ಮಾಡಿದ್ದೀರ ಹೌದಾಗಿದ್ದೀರ ಸ್ವಾಮಿ. ನೀನು ಬಿಡುಗಡೆ ಮಾಡು, ನೀನು ಮಾತಾಡು, ನಿನ್ನ ಮಹಿಮೆ ಒಂದು ಸಮಸ್ತ ಘನಮಾನ ಮಹಿ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದೆ ಪರಲೋಕದ ಪರಮತಂದೆ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಬಿಗ್ ಜೇವಿ ವಾಹಿನಿ ವೀಕ್ಷಿಸುವ ದೇವ ಜನರೇ, ನೀವೆಲ್ಲರೂ ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಿ. ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೀಲಿಕ್ಕೆ ನೀವು ಮನಸ್ಸು ಮಾಡಿದ್ದೀರಿ. ನಿಜವಾಗಲೂ ಇದು ಅತ್ಯಂತ ಶ್ರೇಷ್ಠವಾದ ಅಂಶವಾಗಿದೆ. ಲೋಕದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿದರೂ ಸಹ ಅದು ನಿತ್ಯತ್ವಕ್ಕೆ ಹೋಗುವುದಿಲ್ಲ. ಆದರೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ತುಂಬಿಕೊಳ್ಳುವಾಗ ನಾವು ದೇವರ ಪ್ರಭಾವವನ್ನು ತುಂಬಿಕೊಳ್ತೇವೆ. ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸುವ ಮೂಲಕ ನಮ್ಮ ಆಂತರ್ಯವು ಅದು ಬಲಿಷ್ಠವಾಗ್ತದೆ. ಆಂತರ್ಯ ಬಲಿಷ್ಠವಾಗುವಾಗ, ಆತ್ಮ ಕಾರ್ಯ ಮಾಡುವಾಗ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ನಾವು ಒಳಗೆ ಆತ್ಮದಲ್ಲಿ ಸದೃಢವಾಗಿ ನಾವು ಬದಲಾವಣೆ ಆಗುವಾಗ ಹೊರಗಿನ ಪರಿಸ್ಥಿತಿಗಳು ಅವು ಬದಲಾವಣೆ ಆಗ್ತದೆ. ಯಾಕಂದರೆ ದೇವರ ಆತ್ಮ ನಮ್ಮ ಆತ್ಮ ಒಂದು ಆತ್ಮವಾಗಿದೆ. ನಾವು ದೇವರ ಒಂದು ವಾಕ್ಯಗಳನ್ನು ನಾವು ಹೇಳುವಾಗ ಅಲ್ಲಿ ಬದಲಾವಣೆ ಉಂಟಾಗ್ತದೆ. ದೇವರ ಒಂದು ವಿಶೇಷವಾದ ಶಕ್ತಿ ಅದು ಹೊರಟು ಬರೋದಾಗಿದೆ. ಯೇಸುಸ್ವಾಮಿ ನಂಬಿದ ನಮ್ಮ ನಿಮ್ಮೆಲ್ಲರ ಹೊಟ್ಟೆಗಳಿಂದ ಜೀವಕರವಾದ ಹೊಳೆಗಳು, ನದಿಗಳು ಹರಿಯುತ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಸಾಮಾನ್ಯ ವ್ಯಕ್ತಿಗಳು, ನೀವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳು, ನೀವೆಲ್ಲ ವಿಶೇಷ ಪ್ರಜೆಗಳು. ದೇವರು ನಮ್ಮ ನಿಮ್ಮೆಲ್ಲರನ್ನು ಅಂಧಕಾರದ ಒಂದು ತ್ವರದಿಂದ ಬಿಡಿಸಿದ್ದಾನೆ. ತನ್ನ ಪ್ರಿಯನ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಯಾಕೆ ಸೇರಿಸಿದ ಅಂದರೆ ಅಂಧಕಾರದಲ್ಲಿ ಇರುವ ಜನರು ಬಿಡಿಸ್ಲಿಕ್ಕೋಸ್ಕರ, ಅಂಧಕಾರ ಜನರಿಗೆ ಬಿಡಿಸ್ಲಿಕ್ಕೋಸ್ಕರ. ನಾವು ಸಾಮಾನ್ಯ ವ್ಯಕ್ತಿಗಳಲ್ಲ. ನೋಡಲಿಕ್ಕೆ ನೀವು ಸಾಮಾನ್ಯವಾಗಿ ಕಾಣ್ಬೋದು, ಕಷ್ಟದಲ್ಲಿ ಹೋಗ್ತಾ ಇರ್ಬೋದು, ಬಡತನದಲ್ಲಿ ಹೋಗ್ತಾ ಇರ್ಬೋದು, ಇಲ್ಲ ಅಂತಿಲ್ಲ. ಆದರೆ ದೇವರ ದೃಷ್ಟಿ ನೀವು ಬಡತನದ ಇರಬೇಕೆಂದಲ್ಲ, ನೀವು ಸಮೃದ್ಧಿಯಾಗಿರಬೇಕೆಂಬುದಾಗಿ ಯೋಹಾನ್ ಸುವಾರ್ತೆ 10:10 ವಚನ ಬರ್ತದೆ, ಬರೆಯಲ್ಪಟ್ಟಿದೆ. ಕಳ್ಳನು ಕದ್ದುಕೊಳ್ಳೋದಕ್ಕೂ ಕೊಯ್ಯೋದಕ್ಕೂ ನಾಶ ಮಾಡಲಿಕ್ಕೆ ಬರ್ತಾನೆ, ನಾನಾದರೂ ನಿಮಗೆ ಜೀವ ಕೊಡಲಿಕ್ಕೋಸ್ಕರ, ಸಮೃದ್ಧಿಯಾದ ಜೀವ ಕೊಡಲಿಕ್ಕೋಸ್ಕರ ಬಂದಿದ್ದೇನೆ. ಯೇಸುಸ್ವಾಮಿ ನಮಗೆ ಜೀವ ಕೊಡಲಿಕ್ಕೋಸ್ಕರ, ಅದು ನಿತ್ಯ ಜೀವ ಕೊಡಲಿಕ್ಕೋಸ್ಕರ, ನಿರಂತರವಾಗಿರೋ ಜೀವ, ಎಟರ್ನಲ್ ಲೈಫ್ ಕೊಡಲಿಕ್ಕೋಸ್ಕರ ಬಂದಿದ್ದಾನೆ. ಎಟರ್ನಲ್ ಲೈಫ್ ಜೊತೆಗೆ ಈ ಲೋಕದಲ್ಲಿ ಸಮೃದ್ಧಿಯಾದ ಜೀವಿತವನ್ನು ನಾವು ನಡೆಸಬೇಕು. ಅದು ದೇವರ ಉದ್ದೇಶ. ಪ್ರತಿಯೊಬ್ಬ ವಿಶ್ವಾಸಿಯೂ ಸಮೃದ್ಧಿಯಾದ ಜೀವಿತ ನಡೆಸಬೇಕು. ಅದು ದೇವರ ಉದ್ದೇಶವಾಗಿದೆ. ಅದು ಆತನು ದಯಪಾಲಿಸೇ ಪಾಲಿಸ್ತಾನೆ. ಯೇಸುಸ್ವಾಮಿ ನಂಬಿದ ಮಕ್ಕಳು ಪ್ರತಿನಿತ್ಯ ಅವರು ಉನ್ನತ ಸ್ಥಿತಿಗೆ ಹೋಗ್ತಾರೆ. ವಿವೇಕಿಯೇ ಜೀವ ಮಾರ್ಗವು ಮೇಲು ಮೇಲಕ್ಕೆ ಹೋಗ್ತದೆ. ಯಾರು ಯೇಸುಸ್ವಾಮಿ ನಂಬ್ತಾರೋ ಅವರು ವಿವೇಕಿ, ಅವರು ನೀತಿವಂತ ಅಂತ ಹೇಳ್ತಾರೆ. ಅವರಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗ್ತದೆ ಅಂತ ಬರಲಿಪಡಿದೆ. ಯೇಸುಸ್ವಾಮಿ ನಂಬಿದ ಮಕ್ಕಳು ಕೆಳಗೆ ಕೆಳಗೆ ಹೋಗ್ತಾರಂತ ಎಲ್ಲೂ ಬರಲಿಲ್ಲ. ಎಲ್ಲೂ ನಿಮ್ಗೆ ಹುಡುಕಿದ್ರು ಯಾರು ಸಿಗಲ್ಲ. ಯೇಸುಸ್ವಾಮಿ ನಂಬಿದ ಮಕ್ಕಳು ನೂತನ ಸೃಷ್ಟಿಯಾದರು. ಎಲ್ಲವೂ ನೂತನವಾಯಿತು. ಅಂತರದಲ್ಲಿ ನೂತನ ಆದಾಗ ಅವು ಬಾಹ್ಯದಲ್ಲಿ ಅವರು ನೂತನ ಆದರು. ಸ್ವಭಾವಗಳು ಬದಲಾವಣೆ ಆದಾಗ ಅವರ ನಡೆನುಡಿಗಳು ಬದಲಾವಣೆ ಆಯಿತು. ಅವರ ಮಾತು, ಕ್ರಿಯೆಗಳು ಎಲ್ಲ ಬದಲಾವಣೆ ಆಯಿತು. ಎಲ್ಲ ಪರಿಶುದ್ಧ ರೀತಿಯಲ್ಲಿ ಪರಿವರ್ತನೆ ಆಯಿತು. ಮಾಡುವ ಕೆಲಸ ಕಾರ್ಯಗಳಿಗೆ ಆಶೀರ್ವಾದ ಹರಿದು ಬರಲಿಕ್ಕೆ ಶುರುವಾಯಿತು. ಇದ್ದ ಪರಿಸ್ಥಿತಿಯಲ್ಲಿ ನೀವಿರಲ್ಲ. ಆದರೆ ನಾವು ಮಾಡಬೇಕಾಗಿರೋದು ಯೇಸುಸ್ವಾಮಿ ಕಲ್ವಾರಿ ಕ್ರೂಜಲ್ಲಿ ಮಾಡಿ ಮುಗಿಸಿದ ಕೆಲಸ ಏನಿದೆ ಅದನ್ನು ನಂಬಿ,
ಆತನನ್ನು ಪ್ರೀತಿಸಬೇಕು. ದೇವರು ಬಯಸುವುದು ತನ್ನ ಮಕ್ಕಳು ತನ್ನ ಬಳಿಯಲ್ಲಿರಬೇಕೆಂಬುದೇ ಆತನ ಬಯಕೆ ಆಗಿದೆ. ಅದಕ್ಕೋಸ್ಕರ ನಿಮಗೆ ಹೇಳಿದೆ, ನೀವೆಲ್ಲರೂ ಅಮೂಲ್ಯರು, ದೇವರ ದೃಷ್ಟಿಯಲ್ಲಿ ಮಾನ್ಯರು, ಪ್ರಿಯರು ಎಂದಿರಿ ಎಂಬುದಾಗಿ. ಯಾರು ಹೆಚ್ಚಿನ ಸಮಯ ದೇವರ ಸನ್ನಿಧಾನದಲ್ಲಿ ಕಳೀತಾರೋ ಅವರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. ನಾವು ನೋಡ್ತೇವೆ ಲೂಕನ ಸುವಾರ್ತೆಯಲ್ಲಿ ಒಂದು ಕಡೆ ನಾವು ನೋಡ್ತೀವಿ, ನಾವು ಯೇಸುಸ್ವಾಮಿ ಒಮ್ಮೆ ಮಾರ್ಥಾ ಮರಿಯಳ ಮನೆಗೆ ಹೋಗ್ತಾರೆ. ಇಲ್ಲಿ ನೋಡ್ತೇವೆ 10 ಅದರಲ್ಲಿ 38 ವಚನ, ಅಂದರೆ 2-3 ವಚನ ಓದ್ಕೊಳ್ಳುವಾಗ ನೋಡ್ಬೋದು ನಾವು. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳ್ತಿದ್ದಳು. ಇಬ್ಬರು ಅಕ್ಕ ತಂಗಿಯರು, ಮಾರ್ಥ ಮತ್ತು ಮರಿಯ. ಮಾರ್ಥಳು ಸ್ವಾಮಿಯವರು ಅವ್ರ ಮನೆಗೆ ಬರಬೇಕು, ಊಟ ಮಾಡಬೇಕು ಅಂತ ಕರೆದಾಗ ಯೇಸುಸ್ವಾಮಿ ಬರ್ತಾರೆ. ಬಂದ ಸಮಯದಲ್ಲಿ ಅವಳ ತಂಗಿಯಾದ ಮರಿಯಳು ಏನು ಮಾಡ್ತಾಳೆ, ಯೇಸುಸ್ವಾಮಿ ಆಡುವ ಪ್ರತಿಯೊಂದು ಮಾತುಗಳಿಗೆ ಗಮನ ಕೊಟ್ಟು ಕೇಳ್ತಾರೆ. ಮಾರ್ಥಳು ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ, ಅಡುಗೆ ಮಾಡುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಳೆ. ಯೇಸುಸ್ವಾಮಿ ಬರ್ತಾರಂದರೆ ಅವ್ರ ಜೊತೆಗೆ ಒಬ್ಬರಿಬ್ಬರಲ್ಲ, 12 ಶಿಷ್ಯವ್ರ ಜೊತೆಗೆ ಅನೇಕ ಜನರು ಬರ್ತಿರ್ತಾರೆ. ಊಟಕ್ಕೆ ಕರೆಯೋದ್ರೆ ಅವ್ರಿಗೇನು ಸಾಮಾನ್ಯ ಕೆಲಸ ಅಲ್ಲ. ಅಷ್ಟು 100 ಜನ 1000 ಜನ ಬರ್ತಾರೆ ಅವ್ರ ಜೊತೆಗೇನು. ಹಾಗಿರಬೇಕಾದರೆ ಮಾರ್ಥಳಿಗೆ ಆ ಕೆಲಸದ ನಿಮಿತ್ತವಾಗಿ ಅವಳಿಗೆ ಬಹಳ ಗಡಿಬಿಡಿ. ಯಾಕಂದರೆ ಒಬ್ಬ ಮನೇಲಿ ಒಂದು ಗೆಸ್ಟ್ ಬರ್ತಾರೆ ಅಂದರೆ ಒಂದು 4-5 ಮೊದಲೇ ಪ್ರಿಪ್ರೇಷನ್ ಶುರು ಆಗ್ತದೆ. ಏನು ರೇಷನ್ ತರಬೇಕು, ಏನು ಕ್ಲೀನಿಂಗ್ ಮಾಡಬೇಕು ಮನೆಯೆಲ್ಲ, ಅವ್ರಿಗೇನೇನು ಯಾವ ರೀತಿ ನೋಡ್ಕೊಳ್ಬೇಕು ಎಂಬುದಾಗಿ ಇದೆಲ್ಲ ಇರುತ್ತೆ. ಏನು ಅದರಲ್ಲೇ ಬ್ಯುಸಿ ಆಗಿರ್ತಾರೆ. ಸೊ ಆ ಬ್ಯುಸಿ ಅದು ಲೋಕದ ರೀತಿ ಬ್ಯುಸಿ, ಬಂದವರಿಗೆ ಊಟ ಕೊಡು ಸಹಜ ಮಾಡಿಕೊಡಲೇಬೇಕು. ಆದರೆ ಯೇಸುಸ್ವಾಮಿ ಬಂದಿರೋದು ನಿಮ್ಮ ಆತ್ಮದತ್ತಿಗೆ ಮಾತಾಡಲಿಕ್ಕೋಸ್ಕರ. ಈ ಊಟ ನಮ್ಗೆ ಯಾವತ್ತೂ ಸಿಗುತ್ತೆ, ಆದರೆ ದೇವರ ವಾಕ್ಯ ಸಿಕ್ಕುವ ಸಮಯದಲ್ಲಿ ನಾವು ಸ್ವೀಕರಿಸಬೇಕು. ಅದು ಮರಿಯಳು ಅದನ್ನು ಆ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಆದರೆ ಮಾರ್ಥಳು ಹಾಗಲ್ಲ, ಅವಳು ಊಟದ ವ್ಯವಸ್ಥೆ ಏನೇನು ಮಾಡಬೇಕು ಅದರಲ್ಲಿ ಚಿಂತೆಯಾಗಿದ್ದು ಅವಳು ಬಂದು ಯೇಸುಸ್ವಾಮಿಗೆ ಬಂದು ಪ್ರಶ್ನೆ ಮಾಡ್ತಾಳೆ, ತಂಗಿ ಬರಲಿಲ್ಲ ಎಂಬುದಾಗಿ. ಮುಂದೆ ನೋಡ್ತೇವೆ, ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಿದ್ದೆ. ಇವರು ಮರಿಯಳು 40 ವಚನ. ಆದರೆ ಮಾರ್ಥಳು ಬಹಳ ಸೇವೆಯ ನಿಮಿತ್ತ ಬೇಸತ್ತು ಆತನ ಮನೆಗೆ ಬಳಿಗೆ ಬಂದು, ಸ್ವಾಮಿ ನನ್ನ ತಂಗಿಯು ಸೇವೆಗೆ ನನ್ನೊಬ್ಬನಲ್ಲೇ ಕೊಟ್ಟಿದ್ದಾಳೆ, ಅದಕ್ಕೆ ನಿನಗೆ ಚಿಂತೆ ಇಲ್ಲವೋ, ನನಗೆ ನೆರವಾಗಬೇಕೆಂದು ಆಕೆ ಹೇಳು ಅಂದಳು. ಸ್ವಾಮಿ ಆಕೆಗೆ, ಮಾರ್ಥಳೇ ಮಾರ್ಥಳೇ, ನೀನು ಅನೇಕ ವಿಷಯಗಳಿಗಾಗಿ ಚಿಂತೆಯಲ್ಲಿದ್ದಿ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾಗಿರುವುದು ಅಥವಾ ಒಂದೇ, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅನೇಕ ವಿಷಯಗಳಿಗೋಸ್ಕರ ಚಿಂತೆಯಲ್ಲಿದ್ದೀರಿ. ಲೋಕದಲ್ಲಿ ನಾವು ಚಿಂತೆ ಮಾಡೋದೇ ಹೆಚ್ಚು, ಮಕ್ಕಳ ಎಜುಕೇಷನ್ಗೋಸ್ಕರ ಮನೆ ಬಾಡಿಗೆ ಕೊಡಬೇಕು, ಸಾಲ ತೀರಿಸಬೇಕು, ಅಥವಾ ಏನೇನೋ ಸಮಸ್ಯೆಗಳು, ಊಟಕ್ಕೆ ರೇಷನ್ ತರಬೇಕು, ಅನೇಕ ಚಿಂತೆಗಳಲ್ಲಿ ಅದೇ ಸಮಯ ಕಳಿತೀವಿ. ದೇವರು ವಾಕ್ಯ ಹೇಳ್ತಾನೆ, ನೀನು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೀಲಿಕ್ಕೆ ಆಗಲ್ಲ. ಏನು ಊಟ ಮಾಡಬೇಕು, ಏನು ಹೊತ್ಕೊಳ್ಬೇಕು ಎಂಬುದಾಗಿ ಚಿಂತೆ ಮಾಡಬೇಡ. ನಿಮ್ಗೇನು ಬೇಕು ಅಂತ ಪರವಾಗಿಲ್ಲ, ತಂದೆ ಚೆನ್ನಾಗಿ ಗೊತ್ತಿದೆ. ಆಕಾಶದಲ್ಲಿರುವ ಗುಬ್ಬಿಗಳು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಖಣಿಜ ಕಟ್ಟು ಇಟ್ಟುಕೊಳ್ಳುವುದಿಲ್ಲ. ಆದರೆ ದೇವರು ಅವ್ರಿಗೆ ಬೇಕಾದ ಆಹಾರವನ್ನು ತಕ್ಕ ಸಮಯದಲ್ಲಿ ಆತನು ಪೂರೈಸ್ತಾನೆ. ಬಹಳ ಗುಬ್ಬಿಗಳಿಂದ ನೀವು ಅಮೂಲ್ಯರಾಗಿದ್ದೀರಿ. ನಿಮಗೆ ಅದಕ್ಕಿಂತ ಹೆಚ್ಚು ಅತ್ಯುತ್ತಮವಾದದನ್ನು ತೊಡಿಸಲು ಉಣಿಸಲು ದೇವರು ಶಕ್ತನಲ್ಲವೇ? ಆದರೆ ಚಿಂತೆ ಮಾಡಲಿಕ್ಕೆ ಹೋಗ್ಬಿಡ್ರಿ. ಬದಲಿಗೆ ದೇವರ ಮೇಲೆ ಭರವಸೆ ಬಿಡ್ರಿ. ದೇವರ ಮೇಲೆ ಭರವಸೆ ಇಡೋದಾದರೆ ಎಲ್ಲ ಅಗತ್ಯತೆಗಳು ಸಂಧಿಸಲ್ಪಡೋದು ತಕ್ಕ ಸಮಯದಲ್ಲಿ. ಈಗ ನೋಡಲಿಕ್ಕೆ ಏನು ಇಲ್ಲದಿರ್ಬೋದು, ಆದರೆ ನಿಮಗೆ ಬೇಕಾದ ಸಮಯದಲ್ಲಿ ದೇವರು ಒದಗಿಸಿಕೊಡನಾಗಿದ್ದಾನೆ. ಆತನು ಯೆಹೋವ ಈರೆ, ಆತನಂತಹ ಅಸಾಧ್ಯವಾದ ಯಾವುದೂ ಇಲ್ಲ. ಪರಿಸ್ಥಿತಿ ಬಹಳ ಗಂಭೀರವಾಗಿ ಕಾಣ್ಬೋದು, ಊಟಕ್ಕೆ ಇಲ್ಲದಿರೋ ಪರಿಸ್ಥಿತಿ ಇರ್ಬೋದು, ಸಾಲಗಾರರು ಬಂದು ಎಳ್ಕೊಂಡು ಹೋಗ್ಲಿಕ್ಕೆ ಬಂದ ಪರಿಸ್ಥಿತಿ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ಪರಿಸ್ಥಿತಿಗಳು ಮಾರ್ಪಡಿಸ್ಲಿಕ್ಕೆ ಯೇಸುಸ್ವಾಮಿ ಶಕ್ತನಾಗಿದ್ದಾನೆ.
ಆದರೆ ನೀವು ಮಾಡಬೇಕಾದ್ರೆ ಯೇಸುಸ್ವಾಮಿ ಮೇಲೆ ಭರವಸೆ ಇಡಬೇಕು, ಯೇಸುಸ್ವಾಮಿಯನ್ನು ಪ್ರೀತಿಸಬೇಕು. ಯೇಸುಸ್ವಾಮಿಯನ್ನು ಯಾರು ಪ್ರೀತಿಸ್ತಾರೋ ದೇವರು ಅವರ ಅಗತ್ಯತೆಗಳನ್ನು ಆತನು ಪೂರೈಸುವನಾಗಿದ್ದಾನೆ. ಇಲ್ಲಿ ಮರಿಯಳು ಯೇಸುಸ್ವಾಮಿ ಅವರು ಮನೆಗೆ ಬಂದಿದ್ದಾರೆ, ಈ ಸಮಯದಲ್ಲಿ ನಾನು ಅವರಿಂದ ವಾಕ್ಯ ಕೇಳಬೇಕು, ಉಜ್ಜೀವನ ಹೊಂದ್ಕೊಳ್ಬೇಕು, ಬಲ ಹೊಂದ್ಕೊಳ್ಬೇಕೆಂಬುದಾಗಿ ಒಳ್ಳೆಯದನ್ನೇ ಆರಿಸಿಕೊಂಡಿದ್ದಾಳೆ. ಊಟ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ದೇವರು ಇವತ್ತು ಇಲ್ಲಿ ತಪ್ಪಿದರೆ ಇವತ್ತು ದೊರೆಯುವ ವಾಕ್ಯ ಸಿಗಲ್ಲ, ನಾಳೆ ಬೇರೆ ಸಿಗ್ಬೋದು. ಆದರೆ ಇವತ್ತು ಏನು ದೊರೀತಿದೆ ಆ ವಾಕ್ಯ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿ ಇದ್ದರೆ ಮಾತ್ರ ನಾವು ರೈಟಾದ ಅಂಶಗಳನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಉಂಟು. ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಏನು ದೇವರಿಗೆ ಮೊದಲನೇ ಸ್ಥಾನ ಕೊಡುವಾಗ, ದೇವರನ್ನು ಪ್ರೀತಿಸುವಾಗ ದೇವರು ನಮ್ಮ ಎಲ್ಲ ಅಗತ್ಯತೆಗಳನ್ನು ಒದಗಿಸಿಕೊಡೋನಾಗಿದ್ದಾನೆ. ಈ ಮರಿಯಳ ಬಗ್ಗೆ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, 12ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ 1, 2, 3, 4 ನೋಡುವಾಗ ಈ ಮರಿಯಳ ಬಗ್ಗೆ ಮತ್ತೆ ಬರೆಯಲ್ಪಟ್ಟಿದೆ. ಇಲ್ಲಿ ಪಸ್ಕ ಹಬ್ಬ ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನಕ್ಕೆ ಬಂದರು. ಅಂದರೆ ಯೇಸುಸ್ವಾಮಿ ಶಿಲುಬಿಗೆ ಹೋಗುವ 1 ವಾರಕ್ಕಿಂತ ಮೊದಲು, 6 ದಿನ ಅಷ್ಟೇ ಇದೆ ಪಸ್ಕ ಹಬ್ಬಕ್ಕೆ, ಆ ಸಮಯದಲ್ಲಿ ಯೇಸು ಬೆಥಾನ್ಯ ಅಂದರೆ ಮಾರ್ಥಾ ಮರಿಯಳು ಲಾಸರು ಇದ್ದವರು ಅಲ್ಲಿಗೆ ಯೇಸುಸ್ವಾಮಿ ಬಂದಿದ್ದಾನೆ. ಬಂದಾಗ ಯೇಸು ಸತ್ತರುಳಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಥಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತುಕೊಂಡಿರುವಲ್ಲಿ ಒಬ್ಬನು ಆಗ ಮರಿಯಳು ಬಹುಬೆಲೆ ಉಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರುವಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಆತನ ಪಾದಗಳನ್ನು ಒರೆಸಿದಳು. ಯೇಸುಸ್ವಾಮಿ ಇನ್ನೇನು ಶಿಲುಬೆಗೆ ಹೋಗಬೇಕಾಗಿದೆ. ಕೆಲವೇ ಓನ್ಲಿ 1 ವೀಕ್, 6 ದಿನ ಅಷ್ಟೇ ಇದೆ. ರೈಟ್ ಟೈಮಲ್ಲಿ ಅವಳು ಸಿದ್ಧಪಡಿಸಿದ ಅತ್ಯಂತ ಉತ್ಕೃಷ್ಟವಾದ ಒಂದು ಪರಿಮಳ ತೈಲ, ಆ ತೈಲವನ್ನು ತಂದು ಅವಳು ಯೇಸುವಿನ ಪಾದಕ್ಕೆ ಹಚ್ಚುತ್ತಾಳೆ. ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿಂದ ಆತನ ಪಾದವನ್ನು ಒರೆಸಿದಳು. ತಲೆ ಕೂದಲಿಂದ ದೇವರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಳು ಅವಳು. ಯೇಸು ನಿಜವಾದ ದೇವರನ್ನು ಅರ್ಥ ಮಾಡಿಕೊಂಡಿದ್ಲು, ತನ್ನ ಕೈಲಾಗಿದ್ದ ಎಲ್ಲವನ್ನು ಮಾಡಬೇಕೆಂಬ ತೀರ್ಮಾನ ಮಾಡಿದ್ಲು. ಆ ತೈಲದ ಬಗ್ಗೆ ಇಲ್ಲಿ ಮುಂದೆ ಅದು ಕೆಲವರು ವಿರೋಧ ಮಾಡ್ತಾರೆ. ಅಲ್ಲೇನು ಬರೆಯಲ್ಪಟ್ಟಿದ್ದರೆ ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು, ಇಡೀ ಮನೆಯಲ್ಲಿ ತುಂಬಿಕೊಂಡಿತ್ತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡಿದುಕೊಡೋದಕ್ಕಿರುವ ಇಸ್ಕರಿಯುತ್ತ ಯೂದನೆಂಬುವನು, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೆಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣವನ್ನು ಚೀಲದಲ್ಲಿ ಕೈ ಹಾಕಿದ್ದನ್ನು ತಗೊಳ್ಳುವನಾಗಿದ್ದರಿಂದ ಹೇಳಿದನು. ಆ ತೈಲದ ಬೆಲೆ 300 ರುಪೀಸ್, 300 ಹಣ. 300 ಹಣ ಅಂದರೆ 1 ವರ್ಷದ ಸ್ಯಾಲ್ರಿ, 1 ವರ್ಷದ ಸ್ಯಾಲ್ರಿ. ನಿಮಗೆ ಒಂದು ದಿನಕ್ಕೆ ಎಷ್ಟು ಸಂಬಳ ಅಂತ ಒಂದು ವಾಕ್ಯ ನಾವು ನೋಡಿಕೊಳ್ಳುವ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. 20ನೇ ಅಧ್ಯಾಯದಲ್ಲಿ ಒಬ್ಬ ತೋಟಗಾರನು ತನ್ನ ತೋಟದಲ್ಲಿ ಕೆಲಸಕ್ಕೆ ಜನ ಕರೀತಾನೆ, ಕರೆದು ಆತನಿಗೆ ಸಂಬಳ ಗೊತ್ತು ಮಾಡ್ತಾನೆ. ಇಲ್ಲಿ ನೋಡ್ತೇವೆ 20ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ. ಅದು ಹೇಗೆಂದರೆ, ಪರಲೋಕ ರಾಜ ಒಬ್ಬ ಮನೆಯ ಯಜಮಾನಿಗೆ ಹೋಲಿಕೆಯಾಗಿದೆ. ಆತನು ತನ್ನ ತೋಟಕ್ಕೆ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು. ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷ ತೋಟಕ್ಕೆ ಕಳಿಸಿದನು. ದಿನಕ್ಕೆ ಒಂದು ಪಾವಲಿ 1 ರೂಪಾಯಿ ಗೊತ್ತು ಮಾಡಿ ದ್ರಾಕ್ಷ ತೋಟಕ್ಕೆ ಕಳಿಸಿದನು. ಒಂದು ದಿನಕ್ಕೆ 1 ಪಾವಲಿ ಅಂದರೆ 1 ಹಣ ಅಂದರೆ, ಇಲ್ಲಿ ಮರಿಯಳು ಕೊಂಡುಕೊಂಡ ಆ ಒಂದು ತೈಲದ ಬೆಲೆ 300 ಹಣ ಅಂದರೆ 300 ದಿವಸ, 1 ವರ್ಷಕ್ಕೆ 365 ದಿನ. ಆದರೆ
ಇಸ್ರೇಲ್ ದೇಶದಲ್ಲಿ ಅವರಿಗೆ ಸಿಗುವುದು 300 ದಿನ ಮಾತ್ರ ಕೆಲಸ ಮಾಡಲಿಕ್ಕೆ ಉಳಿದೆಲ್ಲ ದೇವರ ಸೇವೆಗೋಸ್ಕರ ಅವರು ಮೀಸಲಾಗಬೇಕು ಅದು ಸಬ್ಬತ್ ದಿನ ಕೆಲಸ ಮಾಡೋಂಗಿಲ್ಲ ಅಮಾವಾಸ್ಯೆ ಕೆಲಸ ಮಾಡೋಂಗಿಲ್ಲ ಸಭೆ ಆರಾಧನೆ ಕೂರಬೇಕು ಅನೇಕ ಹಬ್ಬಗಳಿದೆ ಹಬ್ಬಗಳ ದಿನ ಕೆಲಸ ಮಾಡೋಂಗಿಲ್ಲ ಇವೆಲ್ಲ ಸೇರಿದ ಸುಮಾರು 65 ಕ್ಕಿಂತ ಹೆಚ್ಚಿನ ಹೋಗಬಹುದು 300 ಡೇಸ್ ಅವರು ಸಿಗಬೇಕು ಅಂದ್ರೆ ಒಂದು ವರ್ಷ ಅವಳು ದುಡಿದ ಹಣವನ್ನು ಅವರು ಪರಿಮಳ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಹಚ್ಚಿದಾಳೆ ಅಂದ್ರೆ ದೇವರ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ದೊಡ್ಡ ಮಹಾತ್ಯಾಗ ಒಂದು ವರ್ಷ ಸಂಬಳ ನಾವು ದಶಮಾಂಶ ಕೊಡಲಿಕ್ಕೆ ದುಡಿದ ಸಂಬಳದಲ್ಲಿ 10ನೇ ಒಂದು ಭಾಗ ಕೊಡಲಿಕ್ಕೆ ಕಷ್ಟಪಡುವ ಸಮಯದಲ್ಲಿ ಅವಳು ದುಡಿದ ಒಂದು ವರ್ಷದ ಪೂರ್ತಿ ಸಂಬಳದಿಂದ ಅತ್ಯಂತ ಉತ್ಕೃಷ್ಟವಾದ ಪರಿಮಳ ತೈಲವನ್ನು ಕೊಂಡುಕೊಂಡು ಸ್ವಾಮಿಯ ಪಾದಕ್ಕೆ ಹಚ್ಚಿದಾಳೆ ಅವಳ ಪ್ರೀತಿ ಅಪಾರವಾಗಿತ್ತು ಪ್ರಿಯ ದೇವಜನರೇ ನಾವು ದೇವರಿಂದ ಎಲ್ಲವನ್ನು ಬಯಸ್ತಿರ್ತೇವೆ ಆದರೆ ದೇವರಿಗಾಗಿ ನಾವು ಏನು ಕೊಡ್ತೇವೆ ಅದನ್ನು ಸಹ ನಾವು ನೆನಪು ಮಾಡ್ಕೊಳ್ಬೇಕು ಅದು ಸಹ ನೆನಪು ಮಾಡ್ಕೊಳ್ಳುವಾಗ ಅಂದರೆ ದೇವರಿಗೆ ಕೊಡುವುದಂದರೆ ದೇವರಿಗೆ ನಾವು ಪ್ರೀತಿಸುವುದಂತ ದೇವರಿಗೆ ನಾವು ಪ್ರೀತಿ ಮಾಡುವಾಗ ಆತ ನಮ್ಮನ್ನು ಪ್ರೀತಿ ಮಾಡದೇ ಇರ್ತಾನ ಆತನು ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಆತನು ಸೆಳೆದುಕೊಂಡಿದ್ದಾನೆ ಅಂದರೆ ದೇವರಿಗೆ ಬಳಿ ಬರುವವರು ದೇವರಿಗೆ ದೇವರ ಸೇವೆ ಮಾಡುವವರು ಅವ್ರ ವಿಷಯದಲ್ಲಿ ದೇವರು ತನ್ನ ವಿಶೇಷವಾದ ಪ್ರಭಾವವನ್ನು ಆತನು ತೋರಿಸ್ಲಿಕ್ಕಿದ್ದಾನೆ ಯಾರು ದೇವರು ನಿರೀಕ್ಷಿಸ್ತ ದೇವರು ಆಕಾಶದಿಂದ ಪ್ರತಿಯೊಬ್ಬ ಮನುಷ್ಯನ ನೋಡ್ತಾನಂತೆ ಆದರೆ ದೇವರ ಮೇಲೆ ಆಸಕ್ತಿ ಇಟ್ಟು ಜೀವಿಸುವ ಮನುಷ್ಯರ ದೇವಚಂದ್ರ ರಕ್ಷಣೆಗೋಸ್ಕರ ಆತನ ಪ್ರತಾಪವನ್ನು ತೋರಿಸ್ತಾನೆ ಎರಡು ಪೂರ್ವಕಾಲದಿಂದ 16:9 ವಚನ ಬರಲಿ ಪಡೆದಿದೆ ಯಾರು ದೇವರಿಗಾಗಿ ತೋಕ ಪಡ್ತಾರೆ ದೇವರು ಅವರ ರಕ್ಷಣೆಗೋಸ್ಕರ ಏನೇ ಕಷ್ಟ ತೊಂದರೆ ಬಂದರೆ ರಕ್ಷಣೆ ಪ್ರತಾಪ ಅವರಿಗೆ ಅದೇ ಕ್ಷಣದಲ್ಲಿ ಅವರಿಗೆ ಸಹಾಯ ಒದಗಿ ಬರ್ತದೆ ದೇವರ ಕೃಪೆ ಒದಗಿ ಬರ್ತದೆ ಯಾವ ಕೊರತೆ ಇಲ್ಲದೆ ಜೀವಿಸುವಂತೆ ನೆಮ್ಮದಿಯಾದ ಜೀವಿತ ನಡೆಸಲಿಕ್ಕೆ ಆತನು ಸಹಾಯ ಮಾಡ್ತಾನೆ ಕಷ್ಟದಲ್ಲಿ ಇರಬಹುದು ಇವರೇನು ದೊಡ್ಡ ಶ್ರೀಮಂತರು ಬರೆದಿಲ್ಲ ಆದರೆ ಅದರೊಳಗೆ ಸಹ ದೇವರ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ಲು ಮರಿಯಳು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಿದ್ಲು ಇವತ್ತು ನಾವು ನೀವು ದೇವರಿಗಾಗಿ ತ್ಯಾಗ ಮಾಡೋರಾಗಬೇಕು ದೇವರಿಗಾಗಿ ಸಮಯ ಕೊಡೋರಾಗಬೇಕು ಸಮಯ ಬಹಳ ಮುಖ್ಯ ದೇವರ ರಾಜ್ಯ ವಿಸ್ತರಿಸಲ್ಪಡಬೇಕಾದ ದೇವರ ರಾಜ್ಯಕ್ಕೆ ಹಣನೂ ಬೇಕು ಅದಕ್ಕೋಸ್ಕರ ಅಲ್ಲಿ ದಶಮವಾಗ ಇಟ್ಟಿದ್ದು ದಶಮವಾಗ ಅಂದರೆ ಬೇಸಿಕ್ ಅಷ್ಟೇ ಅದು ಏನು ಅದಕ್ಕಿಂತ ಹೆಚ್ಚು ಕೊಡೋದು ಧನ್ಯನೋ ಅಂತಾಗಿ 100ರಲ್ಲಿ 10 ರೂಪಾಯಿ 1000ರಲ್ಲಿ 100 ರೂಪಾಯಿ 10,000ರಲ್ಲಿ 1,000 ರೂಪಾಯಿ 1 ಲಕ್ಷದಲ್ಲಿ 10 ಲಕ್ಷ 1 ಲಕ್ಷದಲ್ಲಿ ಅದು 10 ಲಕ್ಷ ಈ ಹಣ ದೇವರದ್ದು ದಶಮವಾಗ ಅಂದರೆ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ದೇವರು ಒದಿಸಿಕೊಡ್ತಾನೆ ಊಟ ಮಾಡಲಿಕ್ಕೆ ಹಣ್ಣು ಕೊಡ್ತಾನೆ ಬಿತ್ತಲಿಕ್ಕೆ ಬೀಜ ಕೊಡ್ತಾನೆ ಒಂದು ಹಣ್ಣು ಕೊಟ್ಟರೆ ಅದರಲ್ಲಿ ಬೀಜ ಸೇರಿ ಬಂದಿರ್ತದೆ ಹಣ್ಣು ತಿನ್ನಲಿಕ್ಕೆ ಬೀಜ ಬಿತ್ತಲಿಕ್ಕೆ ಬಿತ್ತಿದರೆ ಅನೇಕ ಮರಗಳಾಗಿ ಅನೇಕ ವೃಕ್ಷದಲ್ಲಿ ಅನೇಕ ಹಣ್ಣುಗಳು ನಮಗೆ ಲಕ್ಷಾಂತರ ಕೋಟ್ಯಾಂತರ ಹಣ್ಣುಗಳು ಬರ್ತವೆ ಪ್ರತಿ ವರ್ಷ ಬರುವಾಗ ಅದೇ ರೀತಿ ದೇವರ ರಾಜ್ಯಕ್ಕೆ ಏನು ಸಹಾಯ ಮಾಡ್ತೀರಿ ಅದು ಬಿತ್ತೋದು ಈ ಮರಿಯಳು ಯೇಸುವಿನ ಪಾದಕ್ಕೆ ಹಚ್ಚಿದ ಎಣ್ಣೆ ಮುಂದೆ ಸ್ವಾಮಿಲಿ ಹೇಳ್ತಾರಲ್ಲಿ ಇಲ್ಲಿ ನೋಡ್ತೀವಿ 6ನೇ ವಚನ 7ನೇ ವಚನ ಆಗ ಯೇಸು ಆಕೆಯನ್ನು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ ಆಗ ಯೇಸು ಆಕೆಯನ್ನು ಬಿಡು ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂತ ಹೇಳಿದನು ಅದು ಈ ಸ್ವಾಮಿಯ ಮರಣಕ್ಕೆ ಸುಗಂಧ ತೈಲ ಲೇಪನೆ ಮಾಡೋದಕ್ಕೆ ಮಾಡಿದಾಳೆ ಅವಳು ಮೊದಲೇ ಬಡವರು ನಿಮ್ಮ ಹತ್ರ ಯಾವಾಗಲೂ ಇರ್ತಾರೆ ನಾನು ಯಾವಾಗಲೂ ಇರಲ್ಲ ಅತ್ಯಂತ ಅಮೂಲ್ಯವಾದ ಒಂದು ಸೇವೆ ಈ ಸ್ವಾಮಿ ದೇಹಕ್ಕೆ ಲೇಪನೆ ಮಾಡಿ ಅವಳು ಶ್ರೇಷ್ಠವಾದ ಸೇವೆ ಮಾಡಿದಾಳೆ ಅದರಿಂದ ದೇವರಿಗಾಗಿ ನಾವು ಏನು ಕೊಡ್ತೇವೆ ಅದು ಬಹಳ ಮುಖ್ಯ ದೇವರಿಗೆ ಕೊಡುವ ಸಮಯ ಬಹಳ ಮುಖ್ಯ ದೇವರ ಸೇವೆಗಾಗಿ ನೀವು ಏನು ಬಿತ್ತಿತ್ತೀರಿ ಅದು ಬಹಳ ಮುಖ್ಯ ಅದು 100,000 ಪಾಲು ಅದು ಹಿಂದೆ ನಿಮಗೆ ಕೊಡಲ್ಪಡ್ತದೆ ದೇವರು ಅನ್ಯಾಯಸ್ಥನಲ್ಲ ಏನು ನಾವು ಬಿತ್ತೀವೋ ಅದನ್ನೇ ಕೊಯ್ತೀವಿ ಕಡಿಮೆ ಹೆಚ್ಚಾಗಿ ಬಿತ್ತೋನು ಹೆಚ್ಚಾಗಿ ಕೊಯ್ತಾನೆ
ಸ್ವಲ್ಪವಾಗಿ ಬಿತ್ತನು ಸ್ವಲ್ಪ ಕೊಯ್ತಾನೆ. ಯಾಕೆ ನಮಗೆ ಆಶೀರ್ವಾದ ಬರಲ್ಲ, ಯಾಕೆ ಕೊರತೆಯಲ್ಲಿ ಇರ್ತೀವಿ ಅಂತ ಅನೇಕ ವಿಶ್ವಾಸಿಗಳು ಅನ್ಬೋದು. ನಾನು ಯೇಸುವಾಮಿ ನಂಬಿದ್ದೀನಿ, ಚರ್ಚಿಗೆ ಹೋಗ್ತಿದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದರೂ ನನ್ನ ಕಷ್ಟ, ನನಗೆ ಸಾಲ, ನನಗೆ ಹಣದ ಕೊರತೆ ಇದೆ ಎಂಬುದಾಗಿ ಅನೇಕ ವಿಶ್ವಾಸಿಗಳು ಹೇಳುತ್ತ ಕೇಳ್ತೇವೆ. ಯಾಕೆ ಇನ್ನೂ ಕಷ್ಟದಲ್ಲಿ ಇದ್ದಾರೆಂದರೆ ಬೀಜ ತಿಂತಾ ಇದ್ದೀರಿ. ಬೀಜ ತಿನ್ನಬಾರ್ದು. ನೋಡ್ತೀವಿ ನಾವು ಯಾವುದೊಂದು ವಾಕ್ಯ ನೋಡ್ಕೊಳ್ವ. 2 ಕೊರಿಂಥ 9:10 ಹತ್ತನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 2 ಕೊರಿಂಥ 9:10 ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲವನ್ನು ವೃದ್ಧಿಪಡಿಸುವನು. ಬೀಜ ಯಾಕೆ ಬಿತ್ತಬೇಕೆಂದರೆ ಅದರಲ್ಲಿ ಬೆಳೆ ಬರ್ತದೆ. ಬೆಳೆ ಬಂದಾಗ ಆರ್ಥಿಕ ಸಮೃದ್ಧಿ ಉಂಟಾಗ್ತದೆ. ಆ ಸಮೃದ್ಧಿ ಉಂಟಾದಾಗ ಅದನ್ನು ನೀವು ದೇವರ ಸೇವೆ ಕೊಡಬೇಕು, ಕಷ್ಟದಲ್ಲಿದ್ದರೆ ಕೊಡಬೇಕು, ನಿರ್ಗತಿಯರು ಕೊಡಬೇಕು. ಕೊಡುವಾಗ ಅವರು ದೇವರಿಗೆ ಸ್ತೋತ್ರ ಮಾಡ್ತಾರೆ, ದೇವರು ಒಳ್ಳೇದು ಮಾಡಲಿ ಎಂಬುದಾಗಿ. ಆಗ ದೇವರಿಗೆ ಮಹಿಮೆ ಉಂಟಾಗ್ತದೆ. ಬೀಜನೇ ತಿಂದುಬಿಟ್ರೆ ಒಂದು ಇವತ್ತೊಂದು 500 ರೂಪಾಯಿ ದುಡಿದಿರಿ, 500 ರೂಪಾಯಿ ಪೂರ್ತಿ ಖರ್ಚು ಮಾಡಿದಿರಿ, 1 ರೂಪಾಯಿನೂ ದೇವ್ರ ಸೇವೆಗೆ ಹಾಕಲಿಲ್ಲ ಅಂತ ಹೇಳಿದರೆ ಬೀಜ ಸಹಿತ ತಿಂದುಬಿಟ್ಟಿದ್ದೀರಿ. ಬೀಜ ತಿಂದರೆ ಅಲ್ಲಿ ಬೆಳೆನ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ನಾವು ನೆಕ್ಸ್ಟ್ ಬೆಳೆ ಹಾಕಬೇಕು, ಬೀಜ ಹಾಕಬೇಕಲ್ಲ, ಕೊಯ್ಲಿಕ್ಕೆ ಏನಿದೆ? ಏನೂ ಇಲ್ಲ. ಹೆಚ್ಚಾಗಿ ಬಿತ್ತುವನು ಬೀಜ ನೀವು ಹಾಕಲೇಬೇಕು. ಹಾಕಿದರೆ ಮಾತ್ರ ನಿಮಗೆ ಬೆಳೆ ಬರಲಿಕ್ಕೆ ಸಾಧ್ಯ. ಅನೇಕ ಜನರು ಸಮಸ್ಯೆ ಇದೆ ಇದು, ಹಣದ ಕಷ್ಟದಲ್ಲಿ ಅನೇಕ ಜನರಿದ್ದಾರೆ. ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ, ಕರೆಕ್ಟು. ಈ ಒಂದು ದೇವರ ರಾಜ್ಯದ ಪ್ರಿನ್ಸಿಪಲ್ ಮೊದಲು ಕಲ್ತ್ಕೊಳ್ಳ್ರಿ. ದೇವರ ರಾಜ್ಯಕ್ಕೆ ನೀವು ಮೊದಲು ಬಿತ್ತಲಿಕ್ಕೆ ಪ್ರಾಕ್ಟೀಸ್ ಮಾಡಿರಿ. ದೇವರ ಸೇವೆಗೆ ಕೊಡಲಿಕ್ಕೆ ನಿಮ್ಮ ದಶಮವಾಗ ಮಿನಿಮಮ್, ಅದು ಏನು ಧರ್ಮಶಾಸ್ತ್ರ ಬಂದಿರಿ, ಹೌದು, ಅದಕ್ಕಿಂತ ಮೊದಲೇ ಇತ್ತು ದಶಮವಾಗ. ಏನು ಅಬ್ರಹಾಮನ ಕಾಲದಲ್ಲಿ ಇತ್ತು. ಅಬ್ರಹಾಮನಿಗೆ ಆತನು ಮೆಲ್ಕಿಜೇತಕನು ಬಂದು ಅಬ್ರಹಾಮನಿಗೆ ದ್ರಾಕ್ಷರಸ ಮತ್ತು ರೊಟ್ಟಿ ಕೊಡ್ತಾನೆ. ಆಗ ಅಬ್ರಹಾಮನು ಮೆಲ್ಕಿಜೇತನಿಗೆ ದಶಮಾಮ ಕೊಟ್ಟು ಸಲ್ಲಿಸ್ತಾನೆ. ಅದನ್ನೇ ಮುಂದೆ ದಶಮ ಆಜ್ಞೆಯಲ್ಲಿ ಬಂದಿದೆ. ಆದರೆ ದಶಮ ಭಾಗ ಅನ್ನುವುದು ಅದು ಬೇಸಿಕ್. ದೇವರು ವಾಕ್ಯ ಹೇಳ್ತದೆ ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಅಂತ. ಏನು ದೇವ್ರ ರಾಜ್ಯಕ್ಕೆ ಬಿತ್ತೀರಿ, ನೀವು ಕೊಯ್ತೀರಿ. ದೇವ್ರ ರಾಜ್ಯ ವಿಸ್ತರಿಸಲ್ಪಡಬೇಕಾದರೆ ದೇವರ ರಾಜ್ಯಕ್ಕೆ ಹಣದ ಅಗತ್ಯತೆ ಇದೆ. ಉದಾಹರಣೆಗೆ ಈ ಬಿಗ್ ಜಿ ವಾಹಿನಿ, ಇದು ಸ್ಯಾಟಲೈಟ್ ಚಾನಲ್ ಆಗಬೇಕು. ಇದಕ್ಕೆ ನೀವು ಬಿತ್ತಿದರೆ ಅದು ಅದ್ಭುತವಾದ ಬೆಳೆಯನ್ನು ಕೊಡ್ತದೆ, ಇಡೀ ಪ್ರಪಂಚಕ್ಕೆ ಸುವಾರ್ತೆ ಹೋಗ್ತದೆ. ಅದೇ ರೀತಿ ಅನೇಕ ಸೇವೆಗಳಿದ್ದಾವೆ, ಅನೇಕ ಸೇವೆ. ಆ ಸೇವೆಗಳು ನೀವು ಬಿತ್ತುವಾಗ ಆ ಸೇವೆಗಳು ಹಬ್ಬುತ್ತವೆ. ಮೊಟ್ಟ ಮೊದಲು ನಿಮ್ಮ ಯಾವ ಸಭೆ ಹೋಗ್ತೀವಿ ಆ ಸಭೆಗೆ ಅದು ದಶಮಾಮ ಕೊಡಲ್ಪಡಬೇಕು. ಅದಕ್ಕಿಂತ ಹೆಚ್ಚು ಕೊಡೋನು ಧನ್ಯನು. ಯಾರಿಂದ ನೀವು ದೇವರ ವಾಕ್ಯ ಕೇಳ್ತೀರಿ ಅವ್ರಿಗೆ ಕೊಡಬೇಕು. ದೇವರ ವಾಕ್ಯವನ್ನು ಏನು ದೇವರ ಕೇಳ್ತಾನೆ ಅವನಿಗೆ ಏನು ಮಾಡಿ ಅಂತ ವಾಕ್ಯ ನೋಡೋಣ. ಒಂದು ಅದು ಗಲಾತ್ಯ ಪತ್ರಿಕೆಯಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 6ನೇ ವಚನ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನಿಗೆ ತನಗಿರುವುದರಲ್ಲಿ ಎಲ್ಲಗಳಲ್ಲಿ ಪಾಲು ಕೊಡಲಿ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯಗಳಲ್ಲಿ ಪಾಲು ಕೊಡಲಿ. ಎಲ್ಲಿ ಬಿತ್ತಬೇಕು? ಫಲವತ್ತಾದ ಭೂಮಿ. ಎಲ್ಲಿಂದ ಉಪದೇಶ ಹೊಂತೀರಿ ಅಲ್ಲಿ ನೀವು ಬಿತ್ತಬೇಕು. ಆಗ 100ರಷ್ಟು ಪ್ರತಿಫಲ ನಿಮಗೆ ಬರ್ತದೆ, ದೇವರ ರಾಜ್ಯ ವಿಸ್ತಾರ ಆಗ್ತದೆ. ಬರಡು ಭೂಮಿಯಲ್ಲಿ ಬಿತ್ತಿದರೆ ಅದೇನು ಉಪಯೋಗ ಆಗಲ್ಲ. ಬಿತ್ತೋನ ಸ್ವಾಮ್ಯ ನೋಡ್ತೀವಿ ನಾವು. ಬಿತ್ತೋನು ಬಿತ್ತಲಿಕ್ಕೆ ಹೋದನು, ಕೆಲವು ಬೀಜಗಳು ದಾರಿ ಮಗ್ಗಲಲ್ಲಿ ಬಿದ್ದವು, ಕೆಲವು ಭೂಮಿ ಸ್ವಲ್ಪ ಮಣ್ಣಿದ್ದಲ್ಲಿ ಬಿದ್ದವು, ಕೆಲವು ಬೀಜ ಮುಳ್ಳು ಗಿಡದಲ್ಲಿ ಬಿದ್ದವು, ಕೆಲವು ಬೀಜ ಒಳ್ಳೆಯ ಫಲ ಕೊಡುವ ಭೂಮಿಯಲ್ಲಿ ಬಿದ್ದವು. ದಾರಿ ಮಗ್ಗಲಲ್ಲಿ ಬಿದ್ದ ಬೀಜ ಅದು ಹಕ್ಕಿಗಳನ್ನು ತಗೊಂಡು ಹೋದವು. ಈ ವಾಕ್ಯ ಕೇಳಿದ ತಕ್ಷಣ ಯೇಸುಸ್ವಾಮಿ, ಓ ಒಳ್ಳೆಯ ದೇವರು, ಅದ್ಭುತ ಮಾಡಿದ, ಗುಣ ಮಾಡಿದ ನಂಬಿದರು. ಆದರೆ ಕಷ್ಟ ಬಂದ ಕೂಡಲೇ ಓ ಯೇಸುಸ್ವಾಮಿ ಬೇಡ, ಯಾರು ಬೇಡ, ಬಿದ್ದು ಹೋದರು. ನೆಕ್ಸ್ಟು ನೀರು ಕಮ್ಮಿ ಇದೆ, ಬಂಡೆ ಸ್ವಲ್ಪ ಮಣ್ಣಿತ್ತು, ಮೊಳಕೆ ಆಯಿತು, ಗಿಡ ಬಂತು, ಡ್ರೈ ಮಳೆ ಇಲ್ಲದ ಕೂಡಲೇ ನೀರು ಇಲ್ಲದ ಕೂಡಲೇ ಅದು ಡ್ರೈ ಆಗಿ ಹೋಯಿತು. ಯೇಸುಸ್ವಾಮಿ ನಂಬಿ ಕೆಲವು
ತಿಂಗಳು ಕೆಲವು ದಿನಗಳಲ್ಲೋ ಸಂತೋಷಪಟ್ಟು ಚೆನ್ನಾಗಿದ್ದು ಯಾರೇ ಒಬ್ಬರು ಯಾಕೆ ನಂಬಿದೀಯ ಸ್ವಾಮಿನ ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೈದರೆ ಈ ಸ್ವಾಮಿ ಬೇಡ ಯಾರು ಬೇಡ ಅಲ್ಲಿ ಬೀಜ ಅದು ಮೊಳಕೆ ಅಲ್ಲಿಗೆ ಹೋಯಿತು ನೆಕ್ಸ್ಟು ಇನ್ನೊಂದು ಮುಳ್ಳು ಗಿಡದಲ್ಲಿ ಬಿದ್ದ ಬೀಜ ಈ ಸ್ವಾಮಿ ನಂಬಿದ್ಕೊಳ್ಳಿ ಆಶೀರ್ವಾದ ಬಂತು ಅವರ ಕೆಲಸದಲ್ಲಿ ಸಫಲ ಆಯಿತು ಅಭಿವೃದ್ಧಿ ಆದರು ಆದರೆ ಈ ಸ್ವಾಮಿ ವಾಕ್ಯ ಕೇಳಲಿಕ್ಕೆ ಟೈಮ್ ಇಲ್ಲ ಸಭೆಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ದಶಮಮ್ಮ ಕೊಡ್ಲಿಕ್ಕೆ ಮನಸ್ಸಿಲ್ಲ ಯಾಕಂದರೆ ಸಮೃದ್ಧಿ ಆಯಿತು ಇದು ನನ್ನ ಸ್ವಂತ ಶಕ್ತಿಯಿಂದ ಆಯಿತು ಅಂತ ನಂಬಿಕೊಂಡು ದೇವರಿಂದ ಬಿದ್ದು ಹೋಗೋದು ಇದು ಮುಳ್ಳು ಗಿಡದಲ್ಲಿ ಬಿದ್ದ ಬೀಜ ಇನ್ನೊಂದು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಅದು ವಾಕ್ಯವನ್ನು ಕೇಳ್ತಾನೆ ರಕ್ಷಣೆ ಹೊಂದ್ತಾನೆ ದೇವರಿಂದ ಹೊಂದ್ಕೊಳ್ತಾನೆ ದೇವರಿಗೆ ಸದಾಕಾಲ ದೇವಸ್ಥಾನ ಇರ್ತಾನೆ ದೇವರ ವಾಕ್ಯವನ್ನು ಕೇಳ್ತಾನೆ ದೇವರ ವಾಕ್ಯದಲ್ಲಿ ಬೆಳೀತಾನೆ ದೇವರ ರಾಜ್ಯಕ್ಕೆ ಬಿತ್ತಾನೆ ಇದು 30-60 ಫಲ ಕೊಡುವ ಒಳ್ಳೆ ನೆಲದ ಬೀಜ ನಾವು ಯಾವ ನೆಲದಲ್ಲಿದ್ದೇವೆ ಉತ್ತಮವಾದ ನೆಲದಲ್ಲಿದ್ದೀವೋ ಅಥವಾ ದಾರಿಮಗ್ಲಿದೆಯನ್ನು ನೋಡಬೇಕು ದೇವರಿಂದ ನಾವು ಕೇವಲ ಆಶೀರ್ವಾದ ಮಾತ್ರ ಬಯಸೋದಲ್ಲ ದೇವರ ರಾಜ್ಯಕ್ಕಾಗಿ ನಾವು ಕೊಡುವಾಗ ದೇವರು ಅನ್ಯಸ್ತನಲ್ಲ ಕೊಡಿರಿ ಕೊಡಲ್ಪಡೆದು ಜಡಿದು ಅಲ್ಲಾಡಿಸಿ ತುಂಬಿ ಹೊರಚೆಲ್ಲುವಂತೆ ತಿರುಗಿ ನಿಮ್ಮ ಸೆರಗಿ ಹಾಕೋರು ಕೊಡೋದು ಯಾಕೆಂದರೆ ವಾಪಸ್ ನಿಮ್ಗೆ ಕೊಡಲಿಕ್ಕೋಸ್ಕರ ಬೀಜ ಹಾಕೋದು ಯಾಕಂದರೆ ಅದು ಬೆಳೆದು ದೊಡ್ಡ ಮರವಾಗಿ ಫಲ ಕೊಡಲಿಕ್ಕೋಸ್ಕರ ಹಾಕೋದು ಬೀಜ ಸಾವಿರ ಪಟ್ಟು ವಾಪಸ್ ಬರಲಿಕ್ಕೋಸ್ಕರ ಕೊಡೋದು ದೇವರು ನಿಮ್ಮನ್ನು ಹೆಚ್ಚಿಸಿ ವಾಪಸ್ ನಿಮಗೆ ಕೊಡ್ತಾನೆ ದೇವರ ರಾಜ್ಯವನ್ನು ವಿಸ್ತರಿಸಲ್ಪಡುತ್ತೆ ನೀವು ಸಮೃದ್ಧಿ ಆಗ್ತೀರಿ ಅದ್ರ ಮೂಲಕ ಧರ್ಮ ಕಾರ್ಯ ಮಾಡಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ಅದಕ್ಕೋಸ್ಕರ ದೇವರ ರಾಜ್ಯಕ್ಕೆ ನಾವು ಬಿತ್ತಲ್ಪಡಬೇಕು ದೇವರನ್ನು ಪ್ರೀತಿಸುವವರು ಹೇಗೆ ಮರಿಯಳು ಆ ಒಂದು ತೈಲ ಅತ್ಯಂತ ಕಾಸ್ಟ್ಲಿ 300 ಹಣದ ತೈಲವನ್ನು ಯೇಸುವಿನ ಪಾದಕ್ಕೆ ಹಚ್ಚಿ ಆತನ ಬಂದು ಮರಣಕ್ಕಾಗಿ ಹಚ್ಚಿದ್ರಲ್ಲ ಆ ರೀತಿ ಅತ್ಯಂತ ಅಮೂಲ್ಯವಾದ ಸೇವೆ ಮಾಡಿದಳು ಆ ರೀತಿ ದೇವರಿಗಾಗಿ ಏನು ನಾವು ಸೇವೆ ಮಾಡ್ತೀವಿ ಏನು ನಾವು ಸಮಯವನ್ನು ಕೊಡ್ತೀವಿ ಏನು ದೇವರಿಗಾಗಿ ಬಿತ್ತೀವಿ ಅದು ಬಹಳ ಮುಖ್ಯ ಅದರ ಮೂಲಕ ದೇವರ ಒಂದು ಆಶೀರ್ವಾದ ಅದು ತುಂಬಿ ಇಡಲಿಕ್ಕೆ ಸಾತು ಹೊರ ಚೆಲ್ಲುವಂಥ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರೋದಾಗಿದೆ ದೇವರ ವಾಕ್ಯವನ್ನು ಆಶೀರ್ವಿಸಲಿ ನಾವು ಮುಂದಿನ ಇದುವರೆಗೆ ಯಾರಾದರೂ ಯೇಸುಸ್ವಾಮಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ಇದೊಂದು ನಿಮಗೆ ಒಳ್ಳೆಯ ಅವಕಾಶ ಯೇಸುಸ್ವಾಮಿನ ಹೃದಯದಲ್ಲಿ ಆಹ್ವಾನ ಮಾಡಿರಿ ಅಥವಾ ಬರಲಿಕ್ಕಿದ್ದಾನೆ ಯಾರಿಗೆ ಮನಸ್ಸುಂಟು ಅವರು ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವ ಶಕ್ತನ ತಂದಿದ ಪರಲೋಕದವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ರಾತ್ರಿ ಬಿಳಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಹೌದು 2000 ವರ್ಷದಿಂದ ನೀನು ಈ ಲೋಕಕ್ಕೆ ನರವತ್ತರ ಎತ್ತಿ ಬಂದು ಕಲ್ವಾರಿ ಕ್ರೂಜಿಲ್ಲಿ ನಿನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ ಸತ್ತು ಹುಣರ್ಪಟ್ಟು ಮುಂದೆ ನಿಮ್ಮ ಎದ್ದು ಬಂದು ಎಂಬುದಾಗಿ ನಾನು ನಂಬುತ್ತೇನೆ ಅಪ್ಪ ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಯಿ ಸ್ತೋತ್ರ ನನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಯಿ ಸ್ತೋತ್ರ ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿನ ತಂದೆ ಆಮೇನ್ ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ ನೀವು ನೀತಿವಂತರು ಎಂಬ ವಾರವನ್ನು ಹೊಂದ್ಕೊಂಡಿದ್ದೀರಿ ಪರಲೋಕದ ಸಕಲ ಆತ್ಮೀಯವರ್ಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ ನಾವು ತಿರುಗಿ ನಾಳೆ ರಾತ್ರಿ ಬೇರೆ ಎಪಿಸೋಡ್ ನಿಮ್ಮಲ್ಲಿ ಬರ್ತೇವೆ ಅಲ್ಲಿವರೆಗೆ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿ ಎಲ್ಲ ಆಶೀರ್ವಾದ ತುಂಬಿಸಲ್ಪಡಲಿ ಮೇ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾರ್ಡ್ ಶಾಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್ ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ ಪ್ರತಿದಿನ ಬನ್ನಿ ವಾಕ್ಯವನ್ನು ಕೇಳಿರಿ ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ ಸೊ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿ ಇದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬಂದು ಭಾಗವಹಿಸಿರಿ ದೇವರ ವಾಕ್ಯವನ್ನು ನಾವು ಕೇಳೋಣ ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಬ್ಲೆಸ್ಡ್